ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ 2001 ರೊಮ್ಯಾಂಟಿಕ್ ಥ್ರಿಲ್ಲರ್ ಫಿಲ್ಮ್ ಬರ್ತ್ಡೇ ಗರ್ಲ್ ಮೂವಿಯನ್ನು. ಸಿನಿಮಾದ ಆರಂಭದಲ್ಲಿ ನಾವು ಜಾನ್ ಅನ್ನೋ ಇಂಗ್ಲೆಂಡ್ನ ವ್ಯಕ್ತಿಯನ್ನು ನೋಡ್ತೇವೆ. ಆತ ಬ್ಯಾಂಕ್ ಎಂಪ್ಲಾಯ್, 10 ವರ್ಷದಿಂದಲೂ ಒಂದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾನೆ. ದೊಡ್ಡ ಇಂಟ್ರೋವರ್ಟ್ ಆತ, ಯಾರ ಜೊತೆಯಲ್ಲೂ ಜಾಸ್ತಿ ಮಾತಾಡಲ್ಲ. ತಾನಾಯಿತು, ತನ್ನ ಕೆಲಸವಾಯಿತು ಅಷ್ಟೇ. 35 ವರ್ಷ ದಾಟಿದಂತಹ ಈ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಒಂಟಿತನ ಭರಿಸೋಕ್ಕಾಗದೆ ಯಾರಾದರೂ ಒಬ್ಬರು ಜೊತೆಗಿರಲಿ ಅಂತ ಡಿಸೈಡ್ ಮಾಡ್ತಾನೆ. ರಷ್ಯಾ ವಿತ್ ಲವ್ ಅನ್ನೋ ವೆಬ್ಸೈಟ್ನಿಂದ ಒಬ್ಬ ಹೆಂಡತಿಯನ್ನ ಬುಕ್ ಮಾಡ್ಕೊತಾನೆ. ಈ ಮೇಲ್ ಆರ್ಡರ್ ಬ್ರೈಡ್ ಅಂದ್ರೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ತರದ್ದೇ. ಬಡ ದೇಶಗಳ ತುಂಬಾ ಬ್ಯೂಟಿಫುಲ್ ಆದಂತ ಹೆಣ್ಣು ಮಕ್ಕಳು ತುಂಬಾ ಅನುಕೂಲಸ್ಥ ಹುಡುಗನಿಗಾಗಿ ರಷ್ಯಾ ವಿತ್ ಲವ್ ಅನ್ನೋ ವೆಬ್ಸೈಟ್ನಲ್ಲಿ ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಇತ್ತ ಮದುವೆ ಹುಡುಗಿ ಬೇಕಾದಂತಹ ಯುವಕರು ಆ ವೆಬ್ಸೈಟ್ನಲ್ಲಿ ಆರ್ಡರ್ ಬುಕ್ ಮಾಡ್ತಾರೆ. ನಂತರ ವೆಬ್ಸೈಟ್ನವರು ಹುಡುಗನ ಪೂರ್ವಾಪರ, ಅವನ ಡೀಟೇಲ್ಸ್ ಎಲ್ಲವನ್ನು ಕೂಡ ವೆರಿಫೈ ಮಾಡಿ ಹುಡುಗಿಯನ್ನ ಹುಡುಗ ಇರುವ ಪ್ಲೇಸ್ಗೆ ಅಥವಾ ದೇಶಕ್ಕೆ ಕಳಿಸಿಕೊಡ್ತಾರೆ. ನಂತರ ಅವರಿಬ್ಬರೂ ಕೂಡ ಜೊತೆಯಾಗಿರತೊಡಗ್ತಾರೆ. ಮುಂದೆ ಇಬ್ಬರಿಗೂ ಹೊಂದಾಣಿಕೆಯಾಗಿ ಮದುವೆ ಆಗ್ಬೇಕಂದ್ರೆ ಆಗ್ಬೋದು. ಒಂದು ವೇಳೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಟಾಟಾ ಬಾಯ್ ಬಾಯ್ ಹೇಳಿ ವಾಪಸ್ ಬಂದ್ಬಿಡ್ಬೋದು. ಸೊ ಆ ವೆಬ್ಸೈಟ್ನಲ್ಲಿ ಈ ಜಾನ್ ನಾದಿಯಾ ಅನ್ನೋ ಹುಡುಗಿಯನ್ನ ಬುಕ್ ಮಾಡ್ತಾನೆ. ಜಾನ್ ಏರ್ಪೋರ್ಟ್ಗೆ ಬರ್ತಾನೆ ಮತ್ತು ತಾನು ಆನ್ಲೈನ್ನಲ್ಲಿ ಬುಕ್ ಮಾಡ್ಕೊಂಡಿದ್ದಂತ ನಾದಿಯಾ ಅನ್ನೋ ಯುವತಿಯನ್ನ ಮೀಟ್ ಮಾಡ್ತಾನೆ. ನಾದಿಯಾ ತುಂಬಾ ಸೈಲೆಂಟ್ ಹುಡುಗಿ, ಹಾಗಾಗಿ ಅವಳು ಹೆಚ್ಚಾಗಿ ಮಾತಾಡಲ್ಲ. ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನು ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆತ ಹೇಳ್ತಾನೆ, ನನ್ನ ಟೌನ್ ಹತ್ತತ್ರ ಸಿಟಿಯಿಂದ 40 ಕಿಲೋಮೀಟರ್ ದೂರ ಇದೆ, ಅಲ್ಲಿ ನಿನಗೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಅಂತಾನೆ. ಆತ ಡ್ರೈವ್ ಮಾಡ್ತಾ ಏನೇನೋ ವಿಷಯಗಳನ್ನೆಲ್ಲವನ್ನೂ ಮಾತಾಡ್ತಾನೆ. ಆದರೆ ನಾದಿಯಾ ಮಾತ್ರ ಅದೆಲ್ಲಕ್ಕೂ ಎಸ್ ಎಸ್ ಅಂತ ಮಾತ್ರ ಹೇಳ್ತಾ ಇರ್ತಾಳೆ. ವೆಬ್ಸೈಟಲ್ಲಿ ನೋಡಿದ್ರೆ, ಆದ್ರೆ ಇವಳು ನೋಡಿದ್ರೆ ಎಸ್ ಎಸ್ ಅಂತಿದ್ದಾಳಲ್ಲಪ್ಪ ಅಂತ ಅಂದ್ಕೊಳ್ತಾನೆ. ಅಷ್ಟರಲ್ಲಿ ಅವಳಿಗೆ ವಾಮಿಟ್ ಬಂದಾಗ ಅನ್ಸುತ್ತೆ, ಗಾಡಿನ ಪಕ್ಕಕ್ಕೆ ಹಾಕ್ತಾನೆ. ನಂತರ ಅವರಿಬ್ಬರು ಮನೆಗೆ ಬರ್ತಾರೆ. ಜಾನ್ ವೆಬ್ಸೈಟ್ಗೆ ಕಾಲ್ ಮಾಡತೊಡಗ್ತಾನೆ, ಆದರೆ ಆ ಕಡೆಯಿಂದ ರೆಸ್ಪಾನ್ಸೇ ಇರಲ್ಲ. ಆನ್ಲೈನಲ್ಲಿ ಬ್ರೈಡೇನು ಬುಕ್ ಮಾಡ್ಕೊಂಡೆ, ಆದರೆ ಇವಳಿಗೆ ಇಂಗ್ಲೀಷೇ ಬರಲ್ಲ. ವೆಬ್ಸೈಟ್ ಅವ್ರು ನೋಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಹೇಗೆ ಇವಳ ಜೊತೆ ಕಂಟಿನ್ಯೂ ಆಗೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಜಾನ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರ್ತಾನೆ. ನಾದಿಯಾ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾಳೆ. ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನಾದಿಯಾ ಅವನಿಗೊಂದು ರಿಂಗನ್ನು ಕೊಡೋದಕ್ಕೆ ಹೋಗ್ತಾಳೆ. ಈ ರಿಂಗ್ ಮೂಲಕ ನಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಲಿ ಅಂತಾಳೆ. ಆದರೆ ಜಾನ್ ಅದೇನು ಬೇಡ ಅಂತ ಹೇಳ್ತಾನೆ. ಆದರೂ ಕೂಡ ನಾದಿಯಾ ಬಲವಂತವಾಗಿ ಅವನಿಗೆ ರಿಂಗನ್ನು ತೊಡಿಸ್ತಾಳೆ. ಇದಾದ ನಂತರ ಇಬ್ಬರು ಕೂಡ ಜೊತೆಯಾಗಿ ಟೈಮನ್ನು ಸ್ಪೆಂಡ್ ಮಾಡತೊಡಗ್ತಾರೆ. ಜಾನ್ ನಾದಿಯಾಗೋಸ್ಕರ ಒಂದು ಸೆಪ್ರೇಟ್ ರೂಮನ್ನು ಕೊಟ್ಟಿರ್ತಾನೆ. ಆದರೆ ಅವಳು ಜಾನ್ನ ರೂಮ್ಗೆ ಬರ್ತಾಳೆ, ಅವನ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಾಳೆ, ಅದನ್ನು ನಿರಾಕರಿಸ್ತಾನೆ. ಆದರೂ ಕೂಡ ಅವಳು ಅವನ ಜೊತೆ ಬಲವಂತವಾಗಿ ಇಂಟಿಮೇಟ್ ಆಗ್ತಾಳೆ. ಆನಂತರ ಜಾನ್ ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ ತುಂಬ ಸಾರಿ ಟ್ರೈ ಮಾಡ್ತಾನೆ, ಆದರೆ ವೆಬ್ಸೈಟ್ ಕಡೆಯಿಂದ ಯಾವುದೇ ರಿಪ್ಲೈ ಕೂಡ ಬರೋದಿಲ್ಲ. ಅವನು ನಾದಿಯ ಬಗ್ಗೆ ಮತ್ತೊಂದಷ್ಟು ವಿಷಯಗಳನ್ನು ತಿಳ್ಕೊಬೇಕು ಅಂದ್ಕೊಳ್ತಾ ಇರ್ತಾನೆ. ಆಗ ಅವನಿಗೆ ಅವಳ ಬ್ಯಾಗ್ ಸಿಗುತ್ತೆ. ಆ ಬ್ಯಾಗ್ನಲ್ಲಿ ಅವನಿಗೆ ನಾದಿಯಾಳ ಒಂದಷ್ಟು ಫೋಟೋಗಳು ಸಿಗ್ತವೆ ಮತ್ತು ಅವಳ ಬೈನಾಕ್ಯುಲರ್ ಅನ್ನು ನೋಡ್ತಾನೆ. ಆದರೆ ನಾದಿಯಾ ಜಾನ್ ತನ್ನ ಬ್ಯಾಗನ್ನು ಚೆಕ್ ಮಾಡೋದನ್ನು ನೋಡ್ತಾಳೆ. ಆತ ಹೇಳ್ತಾನೆ, ನಾನು ನಿನ್ನ ಏರ್ಪೋರ್ಟ್ ಕರ್ಕೊಂಡೋಗಿ ನಿನ್ನನ್ನು ವಾಪಸ್ ಬಿಟ್ಬಿಡ್ತೀನಿ ಅಂತ. ಆದರೆ ನಾದಿಯಾ ಅವನ ಮಾತನ್ನು ಆಕ್ಸೆಪ್ಟ್ ಮಾಡಲ್ಲ. ಆಗ ತಾನೇ ಅವಳು ಸ್ನಾನ ಮಾಡಿ ಬಂದಿರ್ತಾಳೆ. ಅದೇ ಎಕ್ಸೈಟಲ್ಲೇ ಜಾನ್ ಮೇಲೆ ಬಿದ್ದು ಬಲವಂತವಾಗಿ ಇಂಟಿಮೇಟ್ ಆಗ್ತಾಳೆ. ಜಾನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಮತ್ತು ಆ ಬ್ಯಾಂಕ್ನ ಗುಡ್ ಎಂಪ್ಲಾಯ್ ಕೂಡ, ಹಾಗಾಗಿ ಎಲ್ಲರೂ ಕೂಡ ಅವನನ್ನು ನಂಬ್ತಾರೆ. ನಾದಿಯಾ ಕೂಡ ಜಾನ್ನ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಅವನು ಬ್ಯಾಂಕ್ಗೆ ಹೋದ ನಂತರ ಅವನ ರೂಮ್ನಲ್ಲಿದ್ದಂಥ ಒಂದು ಬಾಕ್ಸನ್ನು ತೆಗೆದು ನೋಡತೊಡಗ್ತಾಳೆ. ಅದರಲ್ಲಿ ಜಾನ್ ಮತ್ತು ಅವನ ಗರ್ಲ್ಫ್ರೆಂಡ್ನ ಫೋಟೋಗಳು ಕಾಣಿಸ್ತವೆ. ಅದರ ಜೊತೆಯಲ್ಲಿ ನ್ಯೂಟ್ ಫೋಟೋಸ್ ಮತ್ತು ಅಶ್ಲೀಲ ಚಿತ್ರಗಳ ಕಲೆಕ್ಷನ್ ಕೂಡ ಸಿಗುತ್ತೆ. ಕೆಲಸದಿಂದ ವಾಪಸ್ ಬರಬೇಕಾದ್ರೆ ಜಾನ್ ನಾದಿಯಾಗೋಸ್ಕರ ಒಂದು ಡಿಕ್ಷನರಿಯನ್ನು ತಂದಿರ್ತಾನೆ, ಅದರಿಂದಾಗಿ ಅವಳು ಇಂಗ್ಲೀಷನ್ನು ಕಲೀಲಿ ಅಂತ. ನಾದಿಯಾ ಕೂಡ ಅವಳು ನೋಡಿದ್ದ ಕಲೆಕ್ಷನ್ಗಳೆಲ್ಲವನ್ನು ಕೂಡ ಜಾನ್ನ ಮುಂದಿಡ್ತಾಳೆ. ಇದರಿಂದಾಗಿ ಅವನು ತುಂಬ ಎಂಬರೇಸಿಂಗ್ ಆಗ್ತಾನೆ. ನಾದಿಯಾ ಕೂಡ ಅದೇ ಥರ ಅವನಿಗೋಸ್ಕರ ರೆಡಿ ಆಗ್ತಾಳೆ. ಆ್ಯಂಡ್ ಜಾನ್ಗೆ ಅದು ಇಷ್ಟವಾಗುತ್ತೆ. ಇದಾದ ನಂತರ ಜಾನ್ ಅವಳನ್ನು ಆಕ್ಸೆಪ್ಟ್ ಮಾಡ್ತಾನೆ. ಇಬ್ಬರು ಕೂಡ ಒಬ್ರಿಗೊಬ್ಬರ ಕಂಪನಿಯನ್ನು ಇಷ್ಟಪಡತೊಡಗ್ತಾರೆ. ನಾದಿಯಾ ಜಾನ್ಗೋಸ್ಕರ ಒಂದು ಸ್ವೆಟರನ್ನು ಹೆಣ್ದುಕೊಡ್ತಾಳೆ. ಸ್ಲೋಲಿ ಸ್ಲೋಲಿ ಅವಳು ಡಿಕ್ಷನರಿಯನ್ನು ಕೂಡ ಸ್ಟಡಿ ಮಾಡತೊಡಗ್ತಾಳೆ. ಒಂದಿನ ಜಾನ್ ಕೆಲಸದಿಂದ ವಾಪಸ್ ಮನೆಗೆ ಬರ್ತಾನೆ. ಆಗ ಅವಳು ಹೇಳ್ತಾಳೆ, ಇವತ್ತು ನಾನು ಬರ್ತಡೆ ಅಂತ. ಇದರಿಂದಾಗಿ ಅವನು ತುಂಬ ಎಕ್ಸೈಟೆಡ್ ಆಗ್ತಾನೆ. ನೈಟ್ ಅವಳಿಗೋಸ್ಕರ ಕೇಕ್ ಎಲ್ಲವನ್ನು ಕೂಡ ತಗೊಂಡು ಬರ್ತಾನೆ. ಅವರಿಬ್ಬರು ಕೂಡ ಆ ಮನೆಯಲ್ಲಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡತೊಡಗ್ತಾರೆ. ಹಾಗೆ ಅದೇ ಸಮಯದಲ್ಲಿ ನಾದಿಯಾಳ ಇಬ್ಬರು ಫ್ರೆಂಡ್ಸ್ ಜಾನ್ನ ಮನೆಗೆ ಬರ್ತಾರೆ. ಸೋಫಿಯಾ ಕೂಡ ಅವರಿಬ್ಬರನ್ನು ನೋಡಿ ತುಂಬ ಖುಷಿ ಆಗ್ತಾಳೆ. ಆದರೆ ಜಾನ್ಗೆ ಅರ್ಥ ಆಗಲ್ಲ, ಅಚಾನಕ್ಕಾಗಿ ಇವರಿಬ್ಬರು ಇಲ್ಲಿಂದ ಬಂದರು ಅಂತ. ಅವರಿಬ್ಬರಲ್ಲಿ ಒಬ್ಬನ ಹೆಸರು ಯೂರಿ, ಇನ್ನೊಬ್ಬನ ಹೆಸರು ಅಲೆಕ್ಸ್. ಯೂರಿ ಹೇಳ್ತಾನೆ, ಅಲೆಕ್ಸ್ ಮತ್ತು ನಾದಿಯಾ ಇಬ್ಬರು ಫ್ರೆಂಡ್ಸ್, ಆದರೆ ಅಲೆಕ್ಸ್ ಇಂಗ್ಲೆಂಡ್ಗೆ ಬಂದ ನಂತರ ನನಗೆ ಫ್ರೆಂಡ್ ಆದ ಅಂತ ಹೇಳ್ತಾನೆ. ಇವತ್ತು ನಾವು ನಾದಿಯಾ ಬರ್ತ್ಡೇಗೋಸ್ಕರ ಇಲ್ಲಿಗೆ ಬಂದ್ವಿ ಅಂತಾನೆ. ಜಾನ್ ಮತ್ತು ನಾದಿಯಾಗೆ ಇದೇನು ಕೂಡ ಅರ್ಥವಾಗಲ್ಲ. ಅಲೆಕ್ಸ್ ಹೇಳ್ತಾನೆ, ನೀನು ನಾದಿಯಾ ಹತ್ರ ಏನಾದರೂ ಮಾತಾಡಬೇಕಾ ಅಂತ. ಅದಕ್ಕೆ ಜಾನ್ ನಾದಿರಾಗೆ, ನಿನಗೆ ಇಂಗ್ಲೆಂಡ್ ಇಷ್ಟವಾಯ್ತಾ ಅಂತಾನೆ.
ಅದಕ್ಕವಳು ಹಾ ಇಷ್ಟವಾಯ್ತು, ನಾನು ನಿನ್ನ ಫಸ್ಟ್ ಟೈಮ್ ಏರ್ಪೋರ್ಟ್ ಅಲ್ಲಿ ನೋಡಿದೆ. ನನ್ನ ಫಾದರ್ ನನಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ದೂರದರ್ಶಕ ಅಂದ್ರೆ ದುರ್ಬೀನನ್ನ ಕೊಡಿಸಿದ್ರು. ಅವ್ರ ಆಗಾಗ ಹೇಳ್ತಾ ಇದ್ರು, ನೀನು ಯಾರ ಜೊತೆಯಲ್ಲಾದ್ರೂ ಹೋಗೋದಕ್ಕೆ ಮುಂಚೆ ಮೊದಲು ಅವರನ್ನ ದೂರದಿಂದ ಗಮನಿಸು, ಒಂದ್ ವೇಳೆ ನಿನ್ಗೆ ಅವ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ಅಲ್ಲಿಂದ ವಾಪಸ್ ಬಂದ್ಬಿಡು ಅಂತ ಹೇಳ್ತಾ ಇದ್ರು. ಅಂಡ್ ನಾನು ನಿನ್ನ ಏರ್ಪೋರ್ಟ್ ನಲ್ಲಿ ತುಂಬಾ ದೂರದಿಂದ ನೋಡಿದೆ ಅಂತಾಳೆ. ರಾತ್ರಿ ಎಲ್ಲರೂ ಕೂಡ ಜೊತೆಯಲ್ಲೇ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾರೆ. ನಾದಿಯಾಗೋಸ್ಕರ ಜಾನ್ ರಷ್ಯನ್ ಭಾಷೆ ಕಲಿಬೇಕು ಅಂತ ಒಂದಷ್ಟು ಬುಕ್ಗಳನ್ನು ತಂದು ಸ್ಟಡಿ ಮಾಡತೊಡಗ್ತಾನೆ. ನೆಕ್ಸ್ಟ್ ಡೇ ನಾದಿಯಾ ಮತ್ತು ಅವಳ ಫ್ರೆಂಡ್ಸ್ ಪಿಕ್ನಿಕ್ಗೆ ಹೋಗಿರ್ತಾರೆ. ಜಾನ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಅವರ ಜೊತೆ ಜಾಯಿನ್ ಆಗ್ತಾನೆ. ಅಲ್ಲಿರೋ ನದಿಯಲ್ಲಿ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿ ನಾದಿಯಾ ಮತ್ತು ಅಲೆಕ್ಸ್ ನಡುವೆ ಕಾಂಪಿಟೇಷನ್ ಶುರುವಾಗುತ್ತೆ. ತಮಾಷೆ ಮಾಡ್ತಾ ಮಾಡ್ತಾ ಅಲೆಕ್ಸ್ ನಾದಿಯಾಳನ್ನ ನೀರಿಗೆ ಎತ್ತಿ ಎತ್ತಿ ಬಿಸಾಕ್ತಾನೆ, ಜೊತೆಗೆ ಮಿಸ್ಬಿಹೇವ್ ಮಾಡತೊಡಗ್ತಾನೆ. ಜಾನ್ ಇದರಿಂದ ತುಂಬಾ ಬೇಜಾರಾಗ್ತಾನೆ. ಅನಂತರ ರಾತ್ರಿ ಅವನು ಅಲೆಕ್ಸ್ ಮತ್ತು ಯೂರಿ ರೂಮ್ಗೆ ಹೋಗಿ ಇನ್ಮೇಲಿಂದ ನೀವು ಈ ಮನೆಯನ್ನು ಬಿಟ್ಟು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅಲೆಕ್ಸ್, ಸಾರಿ ಏನಾದರೂ ಮಿಸ್ಬಿಹೇವ್ ಮಾಡಿದರೆ ಕ್ಷಮಿಸಿ, ಯೂರಿ ವಸಬನಾದ್ದರಿಂದ ಏನಾದರೂ ಮಿಸ್ಬಿಹೇವ್ ಆಗಿರ್ಬೋದು, ಸರಿ ಬೆಳಗ್ಗೆ ನಾವು ಹೊರಡ್ತೀವಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಾನ್ ಇದ್ದು ಕೆಳಕ್ಕೆ ಬರ್ತಾನೆ. ಅಲ್ಲಿ ನಾದಿಯಾ ಮತ್ತು ಯೂರಿಯನ್ನ ಕಟ್ಟಿ ಹಾಕಲಾಗಿರುತ್ತೆ. ಅಲೆಕ್ಸ್ ಚಾಕು ಹಿಡಿದು ನಿಂತಿರ್ತಾನೆ. ಜಾನ್ ನನ್ನ ಬೆದರಿಸುತ್ತಾ, ನಾನೇನು ಹೇಳ್ತೀನೋ ಅದನ್ನ ನೀನ್ ಮಾಡಬೇಕು, ಇಲ್ದಿದ್ರೆ ನಾದಿಯಾಳನ್ನ ಕೊಂದಾಗ್ತೀನಿ ಅಂತ ಚಾಕುವನ್ನ ಅವಳ ಕುತ್ತಿಗೆಗೆ ಹಿಡಿತಾನೆ. ಜಾನ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾನೆ ಅಂತ ಅವನಿಗೆ ಮೊದಲೇ ಗೊತ್ತಿರೋದ್ರಿಂದ ಬ್ಯಾಂಕ್ ನಿಂದ $10,000 ತಗೊಂಡ್ ಬಾ ಅಂತ ಆರ್ಡರ್ ಮಾಡ್ತಾನೆ. ಪಾಪ ಅಮಾಯಕ ಜಾನ್ಗೆ ಬೇರೆ ದಾರಿ ಇರಲ್ಲ, ಹಾಗಾಗಿ ಅವನು ಬ್ಯಾಂಕ್ಗೆ ಬರ್ತಾನೆ. ಅಲ್ಲಿ ತನ್ನ ಕಲೀಗ್ಸ್ ಬಿಜಿ ಇರೋ ಟೈಮ್ ನೋಡಿ ಬ್ಯಾಂಕ್ ಲಾಕರ್ ನಿಂದ ದುಡ್ಡನ್ನು ಕದೀತಾನೆ. ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆನಂತರ ನಾದಿಯಾ ಯೂರಿ ಅಲೆಕ್ಸ್ ಜೊತೆ ಆ ಟೌನನ್ನು ಬಿಟ್ಟು ಹೊರಡ್ತಾನೆ. ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಜಾನ್ಗೆ ಗೊತ್ತಾಗುತ್ತೆ ಅಲೆಕ್ಸ್ ಮತ್ತು ನಾದಿಯಾ ಇಬ್ಬರು ಲವರ್ಸ್ ಅಂತ. ಅಂಡ್ ಅವರೆಲ್ಲರೂ ಕೂಡ ಒಂದೇ ಗ್ರೂಪ್ ಅಂತ. ಎಲ್ಲರೂ ಸೇರಿ ಇವನನ್ನ ಬೇಕೂಫ್ ಮಾಡಿರ್ತಾರೆ. ನಂತರ ಜಾನ್ನನ್ನು ಒಂದು ಹೋಟೆಲ್ ರೂಮ್ನಲ್ಲಿ ಕಟ್ಟಿ ಹಾಕ್ತಾರೆ. ಇಷ್ಟೊಂದು ದುಡ್ಡನ್ನು ನೋಡಿದಂತ ನಾದಿಯಾ ಫುಲ್ ಖುಷಿ ಆಗ್ತಾಳೆ, ಯಾಕಂದ್ರೆ ಅವಳ ಲೈಫಲ್ಲಿ ಇಷ್ಟೊಂದು ದುಡ್ಡನ್ನು ನೋಡೇ ಇರೋದಿಲ್ಲ. ನಂತರ ಅಲೆಕ್ಸ್ ಅವಳನ್ನು ಕೇಳ್ತಾನೆ, ಇದಕ್ಕೋಸ್ಕರ ನೀನು ಜಾನ್ ಜೊತೆ ಎಷ್ಟು ಸಾರಿ ಇಂಟಿಮೇಟ್ ಆಗಿದ್ದೆ ಅಂತ. ಆದರೆ ಅದಕ್ಕೆ ಅವಳು ಏನು ಉತ್ತರಿಸೋದಿಲ್ಲ. ಆಕ್ಚುಲಿ ಅವಳ ಹೆಸರು ನಾದಿಯಾ ಅಲ್ಲ, ಸೋಫಿ ಅನ್ನೋದು ಕೂಡ ಆಗಲೇ ಗೊತ್ತಾಗುತ್ತೆ. ನಂತರ ಯೂರಿ ಜಾನ್ ಹತ್ರಕ್ಕೆ ಬರ್ತಾನೆ, ನೀನು ತುಂಬ ಒಳ್ಳೆಯವನು, ನಾನೊಬ್ಬನೇ ಇವರ ಚಕ್ರವ್ಯೂಹಕ್ಕೆ ಸಿಕ್ಕಿಬಿದ್ದೆ, ಇವರಿಂದ ಬೇಕೂಫ್ ಆದೆ ಅಂತ ಬೇಜಾರಾಗಬೇಡ, ಯಾಕಂದ್ರೆ ನಿನ್ನಂಥವರನ್ನ ನಿಮ್ಮಪ್ಪನಂಥವರನ್ನ ತುಂಬಾ ಜನರನ್ನ ಬಲೆ ಕೆಡವಿದ್ದೀರಿ, ಬೇಕಾದ್ರೆ ನೋಡ್ಕೋ ಅಂತ ಹಲವರ ಫೋಟೋಗಳನ್ನ ಜಾನ್ಗೆ ತೋರಿಸ್ತಾನೆ. ಆನಂತರ ಒಂದು ರೂಮ್ನಲ್ಲಿ ಅಲೆಕ್ಸ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ನಾದಿಯಾ ಹೇಳ್ತಾಳೆ, ನಮ್ಮ ಹತ್ರ ಈಗಾಗಲೇ ತುಂಬಾ ದುಡ್ಡಿದೆ, ನಾವು ಈ ಕೆಲಸವನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋದು ಒಳ್ಳೇದು ಅಂತಾಳೆ. ನಂತರ ಅವಳು ಹೇಳ್ತಾಳೆ, ನನಗೆ ಪ್ರೆಗ್ನೆಂಟ್, ನನ್ನ ಹೊಟ್ಟೆಯಲ್ಲಿ ಇರೋದು ನಿನ್ನದೇ ಮಗು ಅಂತಾಳೆ. ಹಾಗಾಗಿನೇ ಅವಳು ಇದಕ್ಕೂ ಮುಂಚೆ ಜಾನ್ ಸಿಕ್ಕಾಗ ವಾಮಿಟ್ ಮಾಡ್ಕೊಂಡಿರ್ತಾಳೆ, ಅಂಡ್ ಆಗಿನಿಂದಲೂ ಕೂಡ ಅವಳು ಪ್ರೆಗ್ನೆಂಟ್ ಏನೆ. ಇದನ್ನ ಕೇಳಿದಂತ ಅಲೆಕ್ಸ್ ತುಂಬಾ ಡಿಸ್ಟರ್ಬ್ ಆಗ್ತಾನೆ ಮತ್ತು ಅಲ್ಲಿಂದ ಬೈಕೊಳ್ತಾ ಎದ್ದು ಹೊರಟು ಹೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಾನ್ ಏನೇನು ಸರ್ಕಸ್ಗಳನ್ನ ಮಾಡಿ ತನ್ನನ್ನು ಕಟ್ಟಿ ಹಾಕಿದ್ದಂತಹ ಹಗ್ಗಗಳಿಂದ ಬಿಚ್ಚಿಕೊಳ್ತಾನೆ. ನಂತರ ಅವರನ್ನು ಹುಡುಕ್ತಾ ಬರ್ತಾನೆ. ಅಲ್ಲೊಂದು ರೂಮ್ನಲ್ಲಿ ನಾದಿಯಾಳನ್ನ ಕಟ್ಟಿ ಹಾಕಿರೋದು ಕಾಣಿಸುತ್ತೆ. ಜಾನ್ ಅವಳನ್ನ ಕಟ್ಟಿ ಹಾಕಿದ್ದ ಹಗ್ಗವನ್ನ ಬಿಚ್ಚುತ್ತಾನೆ. ಆಗ ಅವಳು ಸಿಟ್ಟಿನಿಂದ ಜಾನ್ಗೆ ಹೊಡೆಯುತ್ತಾಳೆ. ಇಬ್ಬರು ಒಂದಷ್ಟು ಹೊತ್ತು ಫೈಟ್ ಮಾಡ್ತಾರೆ. ನಂತರ ಅವರಿಬ್ಬರು ಒಂದು ರೆಸ್ಟೋರೆಂಟ್ಗೆ ಬರ್ತಾರೆ. ಆಗ ಜಾನ್ ಗೊತ್ತಾಗುತ್ತೆ ಅವಳಿಗೆ ಇಂಗ್ಲಿಷ್ ಬರುತ್ತೆ ಅಂತ. ಮತ್ತು ಅವಳು ಹೇಳ್ತಾಳೆ, ನನಗೆ ಇಂಗ್ಲಿಷ್ ಬರಲ್ಲ ಅಂತ ಗೊತ್ತಾದಾಗಲೇ ಜನ ಲವ್ನಲ್ಲಿ ಬೀಳ್ತಾರೆ ಅಂತಾಳೆ, ಮತ್ತು ಅಲ್ಲಿಂದ ಹೊರಟು ಹೋಗೋದಕ್ಕೆ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂತ ಅವನನ್ನು ಕೇಳ್ಕೊಳ್ತಾಳೆ. ಆಗ ಜಾನ್ ಕೋಪದಿಂದ, ನಿನ್ನ ಹಳೆ ಕರ್ಮಕಾಂಡವನ್ನೆಲ್ಲ ಮತ್ತೆ ನನಗೆ ಹೇಳ್ಬೇಡ, ಈಗಾಗಲೇ ನಿಮ್ಮ ಹತ್ರ ಬೇಕೂಫ್ ಆಗಿರೋದು ಸಾಕು ಅಂತಾನೆ. ಮತ್ತು ಅವಳನ್ನು ಪೊಲೀಸರಿಗೆ ಒಪ್ಪಿಸ್ತೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ. ಆದರೆ ಅಲ್ಲೂ ಕೂಡ ಅವಳಿಗೆ ವಾಮಿಟ್ ಶುರುವಾಗುತ್ತೆ. ಆಗ ಜಾನ್ನೊಳಗೆ ಇದ್ದಂಥ ಕರುಣಾಮಯಿ ಎದ್ದು ಕುಳಿತು ಬಿಡ್ತಾನೆ. ನಂತರ ಜಾನ್ ಅವಳನ್ನು ಪೊಲೀಸರಿಗೆ ಒಪ್ಪಿಸದೆ ಹೈವೇಗೆ ಕರ್ಕೊಂಡು ಬರ್ತಾನೆ. ಹೋಗ್ಲಿ ಹೆಲ್ಪ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ತಾನೆ. ಕಾರಲ್ಲಿ ಅವಳಿಗೆ ಕೋಪದಿಂದ ಹೇಳ್ತಾನೆ, ನಿನ್ನ ಚಿಕ್ಕ ವಯಸ್ಸಿನಿಂದ ಇದೇನ ಕಲ್ತಿದ್ದು, ಇನ್ನೊಬ್ಬರನ್ನ ಬಲೆಗೆ ಹಾಕ್ಕೊಂಡು ಹಾಳು ಮಾಡೋದು ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನೀನು ಕೂಡ ಅಷ್ಟು ದೊಡ್ಡ ಕೆಲಸದಲ್ಲಿ ಇದ್ಕೊಂಡು ಯೂಸ್ ಮಾಡೋದಕ್ಕಂತ ಆನ್ಲೈನಲ್ಲಿ ಬ್ರೈಡನ್ನು ಬುಕ್ ಮಾಡ್ಕೊಳ್ತೀಯಾ, ಇದು ನಿನ್ನ ಸಂಸ್ಕಾರನ ಅಂತಾಳೆ. ಇದರಿಂದ ಜಾನ್ ತುಂಬ ಬೇಜಾರಾಗ್ತಾನೆ, ಗಾಡಿಯನ್ನು ಸೈಡ್ಗೆ ಹಾಕಿ ಅಪ್ಸೆಟ್ ಆಗಿ ಅಷ್ಟು ದೂರದಲ್ಲಿ ಕುಳಿತುಕೊಳ್ತಾನೆ. ಕಾರ್ನಲ್ಲಿ ಇದ್ದಂತಹ ನಾದಿಯಾಗೆ ಕಾರ್ ಬಾಕ್ಸಲ್ಲಿ ಒಂದು ಲೆಟರ್ ಸಿಗುತ್ತೆ. ಅದನ್ನ ಜಾನ್ ನಾದಿಯಾಗೆ ಬರೆದಿರ್ತಾನೆ, ಈ ಪ್ರಪಂಚದಲ್ಲೆಲ್ಲ ನನಗೆ ನೀನೊಬ್ಳೆ ಕಾಣಿಸ್ತೀಯ, ಎಲ್ಲೇ ಇದ್ರೂ ಪಕ್ಕದಲ್ಲಿ ನೀನೇ ಇದ್ದಂಗೆ ಅನ್ಸುತ್ತೆ, ಐ ಲವ್ ಯು ಅಂತ ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರ್ತಾನೆ. ನಾದಿಯಾಳನ್ನ ಜಾನ್ ಲವ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಅವಳನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದಕ್ಕೆ ತುಂಬ ಟೈಮ್ ಬೇಕು, ಆದರೆ ಅಷ್ಟೊತ್ತಿಗೆ ಕತ್ಲಾಗೋಗುತ್ತೆ. ಸೊ ಹಾಗಾಗಿ ರಸ್ತೆ ಪಕ್ಕದ ಫಾರೆಸ್ಟ್ನಲ್ಲಿ ಕ್ಯಾಂಪ್ ಹಾಕ್ತಾರೆ. ಮುಂಚಿನ ಹಾಗೆ ಇಬ್ಬರು ಕೂಡ ಹರಟೆ ಹೊಡೆಯ ತೊಡಗ್ತಾರೆ. ನಾದಿಯಾ ಕೇಳ್ತಾಳೆ, ನಿನ್ನ ಪಾಕೆಟ್ನಲ್ಲಿ ಒಂದು ಹುಡುಗಿ ಫೋಟೋ ಇತ್ತು, ಯಾರವಳು, ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಜಾನ್, ಅವಳು ಸತ್ತು ಹೋದ್ಲು, ಅವಳ ಜೊತೆಗಿನ ರಿಲೇಷನ್ಶಿಪ್ ತುಂಬ ಭಯಾನಕವಾದ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಾನ್ ನಾದಿಯಾಳನ್ನು ಏರ್ಪೋರ್ಟ್ಗೆ ಬಿಡ್ತಾನೆ.
ಅವಳು ಅವನಿಗೆ ತನ್ನ ಹತ್ರ ಪ್ರೀತಿಯಿಂದ ಇಟ್ಕೊಂಡಿದ್ದಂತಹ ದೂರದರ್ಶಕವನ್ನು ಅವನಿಗೆ ಗಿಫ್ಟ್ ಕೊಡ್ತಾಳೆ. ಸರಿ, ಅವನು ಕೊನೆ ಸಾರಿ ಒಂದ್ಸಾರಿ ಅವಳನ್ನು ನೋಡ್ಬಿಡೋಣ ಅಂತ ಆ ದೂರದರ್ಶಕದಿಂದ ಅವಳನ್ನು ನೋಡ್ತಾನೆ. ಆಗ ಅಲೆಕ್ಸ್ ಅವಳನ್ನು ಬಲವಂತದಿಂದ ಹೋಟೆಲ್ಗೆ ಕರೆದೊಯ್ಯೋದು ಕಾಣಿಸುತ್ತೆ. ಜಾನ್ ಅದನ್ನು ನೋಡಿ ಓಡ್ತಾ ಓಡ್ತಾ ಅವರಿದ್ದ ಕಾರನ್ನ ಹಿಂಬಲಿಸತೊಡಗ್ತಾನೆ. ಅವರೆಲ್ಲರೂ ಏರ್ಪೋರ್ಟ್ ಹತ್ತಿರದ ರೂಮ್ನಲ್ಲಿರ್ತಾರೆ. ರೂಮ್ ಹಿಂದಿನಿಂದ ಜಾನ್ ಒಳಕ್ಕೆ ಎಂಟರ್ ಆಗ್ತಾನೆ. ಇತ್ತ ಅಲೆಕ್ಸ್ ರೂಮ್ನಲ್ಲಿ ನಾದಿಯಾಳನ್ನು ಬೈತಾ ಅವಳನ್ನು ಒಡೆಯೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಜಾನ್ ದೀಪಾವಳಿ ಗನ್ ಹಿಡ್ಕೊಂಡು ಹೀರೋ ಲೆವೆಲ್ನಲ್ಲಿ ಒಳಕ್ಕೆ ಎಂಟರ್ ಆಗ್ತಾನೆ. ಅಲೆಕ್ಸ್ ಮತ್ತು ಯೂರಿಯನ್ನ ಬೆದರಿಸ್ತಾನೆ, ಆದರೆ ಅದು ದೀಪಾವಳಿ ಗನ್ ಅಂತ ಅವರಿಗೆ ಗೊತ್ತಾಗುತ್ತೆ. ಅವರಿಬ್ಬರು ಸೇರಿ ಜಾನನ್ನ ಚೆನ್ನಾಗಿ ಒಡೆದು ಬಿಸಾಕ್ತಾರೆ. ಮತ್ತೆ ಅಲೆಕ್ಸ್ ಸಿಟ್ಟಿನಿಂದ ನಾದಿಯಾಳನ್ನು ಬೈತಾ ಅವಳನ್ನು ಒಡೆಯೋದಕ್ಕೆ ಹೋಗ್ತಾನೆ. ಹಿಂದಿನಿಂದ ಇದ್ದಂತಹ ಜಾನ್ ಅಲ್ಲಿದ್ದ ಗಿಟಾರ್ ಅನ್ನು ತೆಗೆದುಕೊಂಡು ಅಲೆಕ್ಸ್ ಕುತ್ತಿಗೆಗೆ ಬಾರಿಸ್ತಾನೆ. ಅಲೆಕ್ಸ್ ಬೆಡ್ ಮೇಲೆ ಬೀಳ್ತಾನೆ, ಅವನನ್ನ ಚೇರ್ಗೆ ಕಟ್ಟಿ ಹಾಕ್ತಾರೆ. ಎಚ್ಚರವಾದ ಅಲೆಕ್ಸ್ ಹೇಳ್ತಾನೆ, ಆ ಕೋರ್ಟ್ನಲ್ಲಿ ನೀನು ಕೊಟ್ಟ ಎಲ್ಲ ದುಡ್ಡಿದೆ, ನನ್ನ ಶೇರ್ ನನಗೆ ಕೊಟ್ಟು ನೀವಿಬ್ರು ಏನಾದರೂ ಮಾಡ್ಕೊಳ್ಳಿ ಅಂತಾನೆ. ನಂತರ ಇಬ್ಬರು ಆ ದುಡ್ಡಿದ್ದ ಕೋರ್ಟನ್ನು ತಗೊಳ್ತಾರೆ. ಜಾನ್ ನಾದಿಯಾಳನ್ನು ಏರ್ಪೋರ್ಟ್ಗೆ ಬಿಡ್ತಾನೆ. ಕೊನೆ ಸಾರಿ ಎನ್ನುವಂತೆ ತುಂಬ ಪ್ರೀತಿಯಿಂದ ಇಬ್ಬರು ಕಿಸ್ ಮಾಡಿಕೊಳ್ಳತೊಡಗ್ತಾರೆ. ನಾದಿಯಾ ದುಡ್ಡಿರುವಂತಹ ಕೋರ್ಟನ್ನು ಜಾನ್ಗೆ ಕೊಡೋದಕ್ಕೆ ಹೋಗ್ತಾಳೆ. ಆಗ ಜಾನ್, ಪರವಾಗಿಲ್ಲ ನೀನೇ ಇಟ್ಕೋ, ನಿನಗೆ ಹುಟ್ಟೋ ಮಗುವಿಗೆ ಅವಳ ಲೈಫಿಗೆ ಈ ದುಡ್ಡು ಬೇಕಾಗುತ್ತೆ ಅಂತಾನೆ. ಆಗ ನಾದಿಯಾ, ನೀನು ಕೂಡ ನನ್ನ ಜೊತೆ ರಷ್ಯಾಗೆ ಬರ್ತೀಯಾ ಅಂತ ಕೇಳ್ತಾಳೆ. ಆ್ಯಂಡ್ ಅವನಿಗೆ ಗೊತ್ತಾಗದ ಹಾಗೆ ಅವನ ಪಾಸ್ಪೋರ್ಟನ್ನು ಕೂಡ ಮನೆಯಿಂದ ತಂದಿರ್ತಾಳೆ. ಆಲ್ರೆಡಿ ಜಾನ್ ಅವಳನ್ನು ಲವ್ ಮಾಡ್ತಿದ್ದ, ಈಗ ನಾದಿಯಾ ಕೂಡ ಜಾನ್ನನ್ನು ಲವ್ ಮಾಡತೊಡಗಿರ್ತಾಳೆ. ಅನಂತರ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಏರ್ಪೋರ್ಟ್ನಲ್ಲಿ ರಷ್ಯನ್ ಭಾಷೆಯಲ್ಲಿ ಏನೇ ಹೇಳಿದ್ರು ಎಲ್ಲಕ್ಕೂ ಸ್ಮೈಲ್ ಮಾಡ್ತಾ ಎಸ್ ಅಂತ ಹೇಳು ಅಂತ ಅವನಿಗೆ ಹೇಳ್ಕೊಡ್ತಾಳೆ. ಜಾನ್ ಕೂಡ ಹಾಗೆ ಮಾಡ್ತಾನೆ. ನಂತರ ಅವರಿಬ್ಬರು ಕೂಡ ಎಲ್ಲೆಲ್ಲೋ ಸುತ್ತಾಡಿ ಏನೇನೋ ಆಗಿ ಈಗ ಪ್ರೀತಿಯಲ್ಲಿ ಬಿದ್ದ ಖುಷಿಯಲ್ಲಿ ರಷ್ಯಾಗೆ ಹೊರಡ್ತಾರೆ. ನಮಸ್ಕಾರ.